ದೊಡ್ಡಬಳ್ಳಾಪುರ ತಾಲೂಕಿನ ಗೌರಿಬಿದನೂರಿನ ಬೆಂಗಳೂರು ಡಿ ಕ್ರಾಸ್ ಮೇಲು ಸೇತುವೆ 4 ತಿಂಗಳಿನಿಂದ ಸಂಪೂರ್ಣ ಗುಂಡಿಗಳಿಂದ ಕೂಡಿತ್ತು. ಇದರಿಂದ ಪ್ರಯಾಣಿಕರಿಗೆ ಒಂದಲ್ಲ ಒಂದು ಅಪಘಾತಗಳು ಸಂಭವಿಸುತ್ತಲೇ ಇದ್ದವು. ಸರ್, ರೋಡ್ ಅವ್ರಿಗೆ ಇಬ್ರು ಮೂವರಿಗೆ ಹೇಳಿದ್ವಿ, ಅವ್ರೇನು ತಲೆಗೆ ಹಾಕೋಂತ ಇಲ್ಲ, ಸುಮ್ಮನೆ ಬರ್ತಾರೆ, ಏನೋ ಒಂದು ಫೋಟೋ ಹಿಡಿದ್ಬಿಟ್ಟು ಹೋಗ್ತಾರೆ, ಮಾರನೇ ದಿವಸ ಬಂದ್ಬಿಟ್ಟು ಒಂಚೂರು ಎಂ ಸ್ಯಾಂಡ್ ಹಾಕ್ಬಿಟ್ಟು ಹೋಗ್ತಾರೆ. ಇನ್ನು ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿರಲಿಲ್ಲ. ಬಳಿಕ ಇದನ್ನೆಲ್ಲ ಮನಗಂಡು ಕರ್ನಾಟಕ ಟಿವಿ ರಸ್ತೆಯ ದುರಸ್ತಿಯ ಬಗ್ಗೆ ವರದಿಯನ್ನ ಮಾಡಿತ್ತು. ಅಣ್ಣ, ಒಂದ್ಸತಿ ಕಾರ್ ಟೈರ್ ಇಳಿದ್ರೆ ಆಚೆ ಬರೋದೇ ಡೌಟ್ ಅನಿಸ್ತಿದೆ. ಅಲ್ಲಿ ಲಾಸ್ಟ್ ಟೈಮು ಹಿಂಗೆ ನೈಟಲ್ಲಿ ಆರಿಸಿದ್ದೀನಿ, ಸಸ್ಪೆನ್ಷನ್ ಸೌಂಡು, ಗಾಡಿ ಒಂದ್ಸತಿ ಹಳ್ಳ ಇಳಿಸಿದ್ರೆ 4 ಸೌಂಡ್ ಬರ್ತಾ ಇದೆ. ಓಟ್ ಬೇಕಂದ್ರೆ ಮನೆ ಮನೆ ಹತ್ರ ಬರ್ತಾರೆ. ಇವಾಗ ಇದೆಲ್ಲ ಏನು ಗೊತ್ತಾಗಲ್ಲ ಅವ್ರಿಗೆ. ನೈಟ್ ಟೈಮ್ ಸಖತ್ ಡೇಂಜರ್ ಅದು. ಕಾರ್ಕ್ಕಿಂತ ಟೂ ವೀಲರ್ಸ್ ಅವ್ರಿಗೆ ಜಾಸ್ತಿ. ಅಂದರೆ ಈ ರೀತಿ ರಸ್ತೆ ಈ ರೀತಿ ಡ್ಯಾಮೇಜ್ ಆಗಿರುವಂಥದ್ದು ಎಷ್ಟು ಸರ್, ನೀವೇ ನೋಡಿ ಅಲ್ಲಿ ಕಾಣ್ತಿದೆಯಲ್ಲ, ಆ ಟೂ ವೀಲರ್ ಅವರು ಎಷ್ಟು ಕಷ್ಟಪಟ್ಕೊಂಡು ಬರ್ತಿದ್ದಾರೆ ಆಚೆ ನೋಡಿ. ಅಲ್ಲಿ ಆಟೋಗಂತೂ ಸಖತ್ ಡೇಂಜರು, ಒಂದ್ಸರಿ ಟೈರ್ ಇಳಿತಂದ್ರೆ ಆಚೆ ಬರೋಲ್ಲ, ಪಲ್ಟಿನೇ ಗ್ಯಾರಂಟಿ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಏನು ಹೇಳೋಣ, ಸರ್ಕಾರ ಲಾಸಲ್ಲಿ ನಡೀತಿದೆಯಲ್ಲ ಲಾಕ್ಡೌನ್ ಆದಮೇಲೆ. ಸರ್ಕಾರ ಲಾಸಲ್ಲಿ ಇದೆ, ಅದಕ್ಕೋಸ್ಕರ ಲಾಸಲ್ಲಿ ಇದೆ, ಎಲೆಕ್ಷನಿಗೆ ದುಡ್ಡು ಹಾಕ್ತಿದ್ದಾರೆ, ಅದೆಲ್ಲ ಆದಮೇಲೆ ಸರಿ ಹೋಗುತ್ತೆ. ಇವಾಗ ತುಂಬ ವೆಹಿಕಲ್ಗಳು ಬಂದು, ವೆಹಿಕಲಿಂದ ವೆಹಿಕಲ್ ಬಂದು ಸಡನ್ ಆಗಿ ಬಂದು 2-3 ಆಕ್ಸಿಡೆಂಟ್ಗಳಾಗಿ ಇಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಆದರೂ ಎಷ್ಟು ಹೇಳಿದ್ರು ಯಾರೂ ಅದನ್ನ ಇದು ಮಾಡ್ಕೊತಾ ಇಲ್ಲ, ತಲೆ ಕೆಡಿಸ್ಕೊತಿಲ್ಲ. ಇಲ್ಲಿ PWRಗೆ ಹೇಳಿದ್ರೆ ಅವ್ರು ನಮ್ಗೆ ಬರೋಲ್ಲ ಅಂತಾರೆ. ಇನ್ನು ಇವರು ಯಾರೋ ಬರ್ತಾರೆ, ರೋಡ್ ಕಾಂಟ್ರಾಕ್ಟ್ ತೊಗೊಂಡು ಮಾಡಿರೋಂಥವ್ರು ಬರ್ತಾರೆ, ಅವ್ರು ಬರ್ತಾರೆ, ಸದ್ಯ ಇವ್ರು ಹೇಳ್ದಂಗೆ ಮಣ್ಣು ಹಾಕ್ಬಿಟ್ಟು ಮೇಲೆ ಮುಚ್ಚಿಬಿಟ್ಟು ಹೊರಟೋಗ್ಬಿಡ್ತಾರೆ ಆ ಟೈಮ್ಗೆ. ಅವೇನಾಗುತ್ತೆ ಅಂದರೆ ಗಾಡಿಗಳು, ಹೆವಿ ಗಾಡಿಗಳು ಬರ್ತವೆ, 10-wheel ಫಾಸ್ಟಾಗಿ ಬಂದಾಗೆಲ್ಲ ಧೂಳೆಲ್ಲ ಬಂದು 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 ಅಲ್ಲಿ ಖಾಲಿ ಆಗ್ತವೆ. ಇದೇ ರೀತಿ ಟೋಲ್ ಅವ್ರು ಬರ್ತಾರೆ, ಅವ್ರಿಗೆ ಹೇಳಿದ್ರೆ ಇದು ನಮಗೆ ಸಂಬಂಧಪಟ್ಟಿದ್ದಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ರು ಅಂತಾರೆ. ಸುಮಾರು ಒಂದು 5-6 ಜನ ಬಿದ್ದವ್ರೆ ಸರ್, ತಲೆ ಬುಡ್ಡೆ ಎಲ್ಲ ಹೊಡೆದಾಕೊಂಡ್ಬಿಟ್ಟವ್ರೆ. ಯಾರು ಹೇಳೋರೆಲ್ಲ ಕೇಳಿದ್ರೆ ಅಡ್ಜಸ್ಟ್ ತಂದು ಹಾಕ್ತಾರೆ, ಅದರಿಂದ ಅಂಗಡಿಯವ್ರಿಗೆಲ್ಲ ತೊಂದರೆ, ಹೋಟ್ಲ್ ವ್ಯಾಪಾರಗಳಿಲ್ಲ, ಯಾರು ಟೀ ಕುಡಿಯೋಕೆ ಬರ್ತಾ ಇಲ್ಲ ಅಲ್ಲಿ. ಹೆಂಗೆ ರಸ್ತೆ ಧೂಳಿಂದಾಗಿ ಟೀ ಕುಡಿಯೋಕೆ ಬರ್ತಾ ಇಲ್ಲ, ಜನ ಇಲ್ಲ, ವ್ಯಾಪಾರಗಳು ಇಲ್ಲ, ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಯಾರು ಸರಿ ನೋಡ್ಕೊತಾ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ರೋಡ್ ಮೇಂಟೆನೆನ್ಸ್ ಇಲ್ಲ. ಇದೀಗ ಅಧಿಕಾರಿಗಳೆಲ್ಲರೂ ಮನಗಂಡು ಗುಂಡಿಗಳಿದ್ದ ಕೂಡಿದ ರಸ್ತೆಯನ್ನು ಸರಿಪಡಿಸಿದ್ದಾರೆ. ಇದರಿಂದ ಸಾವಿರಾರು ಪ್ರಯಾಣಿಕರ ಅಪಘಾತವನ್ನು ತಪ್ಪಿಸಿ ಸಾರ್ವಜನಿಕರ ಕುಂದುಕೊರತೆಯನ್ನು ಈಡೇರಿಸಿದ್ದಾರೆ.